ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು, ನನ್ನ ಅಭಿನಂದನೆಗಳನ್ನು ನಾನು ತಿಳಿಯಪಡಿಸಿಕೊಳ್ಳುತ್ತೇನೆ. ಎಲ್ಲರೂ ಸೌಖ್ಯದಿಂದಿದ್ದೀರಾ? ದೇವರ ಕೃಪೆ ನಮ್ಮನ್ನು ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ನಡೆಸ್ತಾ ಇದೆ. ಅದಕ್ಕೆ ಯಾವಾಗಲೂ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಕಾಣಲ್ಪಡಬೇಕು. ಒಬ್ಬ ಮನುಷ್ಯನೋ ಅಥವಾ ಸ್ನೇಹಿತನೋ ಗೆಳತಿಯೋ ನಮಗೆ ಸಹಾಯ ಮಾಡಿದ್ರೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀವಲ್ಲ, ಆದರೆ ದೇವರು ಉಚಿತವಾಗಿ ಆಮ್ಲಜನಕ ಕೊಟ್ಟಿದ್ದಾನೆ, ಸೂರ್ಯ ಬೆಳಕು ಕಿರಣಗಳನ್ನು ಕೊಟ್ಟಿದ್ದಾನೆ, ನಮಗೆ ನೀರನ್ನು ಒದಗಿಸಿ ಕೊಟ್ಟಿದ್ದಾನೆ. ಎಷ್ಟು ಉಚಿತವಾಗಿ ದೇವರು ನಮಗೆ ಆರೋಗ್ಯವಾಗಿರುವಂತೆ ಅನೇಕ ಅನುಕೂಲತೆಯನ್ನು ಕೊಟ್ಟಿದ್ದಾನೆ. ಅದನ್ನು ನೆನೆಸಿ ನಾವು ದೇವರಿಗೆ ನಾವು ವಂದನೆ ಸಲ್ಲಿಸಬೇಕು. ನಾವು ಉಳಿದಿರುವುದು, ನಾವು ನಾಶವಾಗದೇ ಇರುವುದು ದೇವರ ಶುದ್ಧ ಕೃಪೆ ರೀ. ಯಾಕೆ ಗೊತ್ತಾ? ನಾವು ಈ ಲೋಕದಲ್ಲಿ ದೇವರ ಉದ್ದೇಶವನ್ನು ನೆರವೇರಿಸಬೇಕು. ಆ ಉದ್ದೇಶವನ್ನು ನೆರವೇರುವ ತನಕ ನೀವು ಸಾಯೋದಿಲ್ಲ, ನಾನು ಸಾಯೋದಿಲ್ಲ. ದೇವರ ನಾಮವನ್ನು ಬದುಕಿ ನಾವು ಈ ಭೂಮಿಯಲ್ಲಿ ದೇವರ ರಾಜ್ಯವನ್ನು ನಾವು ಕಟ್ಟೋದಕ್ಕೆ ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸುವಂಥ ದೇವರಾಗಿದ್ದಾನೆ. ಸರಿ, ಇವತ್ತಿನ ಸಂದೇಶದಲ್ಲಿ ನಾವು ಪ್ರವೇಶಿಸೋಣವೇ. ಅನೇಕ ಜನರು ಕರೆ ಮಾಡಿ ನಿಮ್ಮ ಸಂದೇಶ ನಮಗೆ ಬಹಳ ಪ್ರಯೋಜನವಾಗಿದೆ ಅಂತ ಕರೆ ಮಾಡ್ತೀರಾ, ಬಹಳ ಧನ್ಯವಾದಗಳು. ಕೆಲವೊಂದು ಸಾರಿ ನಿಮ್ಮ ಕರೆಗಳನ್ನು ನನ್ನಿಂದ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸ್ಕೊಳ್ರಿ. ಆ ಮಿಸ್ಡ್ ಕಾಲನ್ನು ನೋಡಿ ನಾನೇ ನಿಮಗೆ ಪುನಃ ನಾನು ಕರೆ ಮಾಡ್ತೇನೆ. ದೇವರು ಈ ಸೇವೆ ನಡೆಸ್ತಾ ಇದ್ದಾನೆ, ಮುಂದುವರೆದು ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಒಂದೇ ಉದ್ದೇಶ, ಕರ್ನಾಟಕ ಯೇಸುವಿಗೆ ಸ್ವಂತವಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಲ್ವಾರಿ ಶಿಲುಬೆಯ ಧ್ವಜವು ಹಾರಬೇಕು. ಪ್ರತಿ ನಾಲಿಗೆಗಳು ಯೇಸುವೆ ಕರ್ತನೆಂಬುದಾಗಿ ಅರಿಕೆ ಮಾಡಬೇಕು. ಪ್ರತಿ ಜನರ ಮೊಣಕಾಲ್ಗಳು ಯೇಸುವಿನ ಮುಂದೆ ಅಡ್ಡ ಬೀಳಬೇಕು. 7 ಕೋಟಿ ಕನ್ನಡಿಗರ ಹೆಸರು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ನರಕದ ಬಾಗಿಲು ಮುಚ್ಚಲ್ಪಡಬೇಕು. ಪರಲೋಕವು ಭರ್ತಿಯಾಗಬೇಕು. ಅದಕ್ಕಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಆತ್ಮಿಕ ಜೀವಿತದಲ್ಲಿ ನೀವು ಬೆಳೆಯುವುದಕ್ಕಾಗಿ ಈ ಕಾರ್ಯಕ್ರಮಗಳು ಬಹಳ ಪ್ರಯೋಜನಕರವಾಗಿರ್ತದೆ ಎಂಬುದಾಗಿ ನಾನು ನಂಬ್ತೇನೆ. ನಾನು ಬಹಳ ಸರಳವಾಗಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಿದ್ದೇನೆ. ದಯವಿಟ್ಟು ಇದನ್ನು ಗಮನದಿಂದ ಕೇಳ್ರಿ, ಇದನ್ನು ಸ್ವೀಕಾರ ಮಾಡಿಕೊಳ್ಳ್ರಿ, ಇತರರಿಗೆ ಈ ಕಾರ್ಯಕ್ರಮದ ಬಗ್ಗೆ ಹಂಚಿರಿ. ಕರ್ನಾಟಕ ಯೇಸುವಿಗೆ ಸ್ವಂತವಾಗಲು ನಮ್ಮ ಕಡೆ ಉಸಿರಿರುವ ತನಕ ನಾವು ಸೇವೆ ಮಾಡೋಣ. ಸರಿ, ಇವತ್ತಿನ ಧ್ಯಾನಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳು 1ನೇ ಅಧ್ಯಾಯ 1ನೇ ವಾಕ್ಯ. ಕೀರ್ತನೆಗಳು ನೋಡ್ರಿ, ನಮ್ಮ ಸತ್ಯವೇದ ಪುಸ್ತಕದ ಮಧ್ಯಭಾಗ ಕೀರ್ತನೆಗಳು ಅಲ್ವಾ. ಎಷ್ಟು ಕೀರ್ತನೆಗಳಿದೆ? 150 ಕೀರ್ತನೆಗಳಿದೆ. ಇವತ್ತು ನಾವು ಅದರ 1ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಆ ವಾಕ್ಯವನ್ನು ನಿಮಗಾಗಿ ನಾನು ಓದಲು ಬಯಸ್ತೇನೆ. 2 ಭಾಷಾಂತರ, ಕನ್ನಡ 2 ಭಾಷಾಂತರಗಳಲ್ಲಿ ನಾನು ಓದಲು ಬಯಸುತ್ತೇನೆ. ವಾಕ್ಯವು ಈ ರೀತಿಯಾಗಿ ಹೇಳ್ತದೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಇನ್ನೊಂದು ಭಾಷಾಂತರದಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ: ಭಕ್ತಿಹೀನರ ಆಲೋಚನೆಯಂತೆ ನಡೆಯದೆ, ಪಾಪಿಗಳ ಮಾರ್ಗದಲ್ಲಿ ನಿಲ್ಲದೆ, ಕುಚೋದ್ಯಗಾರರು ಕೂತುಕೊಳ್ಳುವಲ್ಲಿ ಕೂತುಕೊಳ್ಳದೆ. ಒಂದು ಅದ್ಭುತವಾದಂಥ ವಾಕ್ಯದಿಂದ ಕೀರ್ತನೆ ಪ್ರಾರಂಭವಾಗ್ತದೆ. ಈ ಮೊದಲನೇ ಕೀರ್ತನೆ ಕೂಡ ಈ ವಾಕ್ಯದಿಂದ ಪ್ರಾರಂಭವಾಗುವುದನ್ನು ನಾವು ನೋಡ್ತೇವೆ. ಹೇಗೆ ನಡೆಯಬಾರ್ದು, ಎಲ್ಲಿ ನಿಂತ್ಕೋಬಾರ್ದು, ಎಲ್ಲಿ ಕೂತುಕೊಳ್ಳಬಾರದು. ಆಮೇಲೆ ಈ 1ನೇ ವಾಕ್ಯದ 3 ಅಂಶಗಳನ್ನು ಇವತ್ತು ನಾವು ಧ್ಯಾನಿಸಿ ನಾವು ಪ್ರಾರ್ಥನೆ ಮಾಡಿ ಮುಗಿಸಲಿದ್ದೇವೆ. ಹೇಗೆ ನಡೆದುಕೊಳ್ಳಬಾರದು ಅಥವಾ ಹೇಗೆ ನಡೆಯಬಾರದು, ಎಲ್ಲಿ ನಿಂತ್ಕೋಬಾರ್ದು, ಎಲ್ಲಿ ಕೂತ್ಕೋಬಾರದು. ಇದೆಲ್ಲವನ್ನು ನೋಡಿದ್ರೆ ಎಲ್ಲವೂ ನಮಗೆ ಕಾಲಿಗೆ ಸಂಬಂಧಪಟ್ಟದ್ದು. ಈ ಕಾಲಿಂದಲೇ ನಾವು ನಡೀತೇವೆ, ಈ ಕಾಲಿಂದಲೇ ನಾವು ನಿಂತ್ಕೊಳ್ತೇವೆ, ಈ ಕಾಲಿಂದಲೇ ನಾವು ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಕೂತ್ಕೊಳ್ತೇವೆ. ಅಂದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಈ ಕಾಲು ಕೂಡ ಬಹಳ ಮುಖ್ಯ ಎಂಬುದನ್ನು ಈ ಕೀರ್ತನೆ 1ನೇ ಕೀರ್ತನೆ ಭಾಗ 1ನೇ ವಾಕ್ಯವು ನಮಗೆ ಬಹಳ ಮುಖ್ಯವಾಗಿ ಹೇಳ್ತದೆ. ನೋಡ್ರಿ, ನಾವು ಹೇಗೆ ನಡೆದುಕೊಳ್ಬೇಕು ಬೈಬಲ್ ನಮಗೆ ವಿವರಣೆಯಾಗಿ ಹೇಳ್ತಿದೆ ರೀ. ಎಲ್ಲಿ ನಿಂತುಕೋಬೇಕು ಬೈಬಲ್ ನಮಗೆ ವಿವರಣೆಯಾಗಿ ಹೇಳ್ತಿದ್ದಾರೆ. ಎಲ್ಲಿ ಕೂತ್ಕೋಬೇಕು, ನಮ್ಮ ಜೀವನ ಹೇಗೆ ನಾವು ನಡೆಸಬೇಕು, ಕುಟುಂಬದಲ್ಲಿ ನಾವು ಹೇಗಿರಬೇಕು, ಸಭೆಯಲ್ಲಿ ಹೇಗಿರಬೇಕು, ಕೆಲಸ ಜಾಗದಲ್ಲಿ ಹೇಗಿರಬೇಕು, ನಮ್ಮ ನೆರೆಯವರೊಟ್ಟಿಗೆ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ಒಂದು ಜಿಲ್ಲೆಯಲ್ಲಿ ಒಂದು ರಾಜ್ಯದಲ್ಲಿ ಹೇಗಿರಬೇಕು, ಒಂದು ದೇಶದ ಪ್ರಜೆಗಳಾಗಿ ಹೇಗೆ ಇರಬೇಕು, ದೇವರ ಪ್ರಜೆಗಳಾಗಿ ನಾವು ಹೇಗಿರಬೇಕು, ವಿಶ್ವಾಸಿಗಳಾಗಿ ಹೇಗಿರಬೇಕು, ಸೇವಕರಾಗಿ ಹೇಗಿರಬೇಕು, ನಮ್ಮ ಕರೆಯುವಿಕೆ ತಕ್ಕಂತೆ ನಾವು ಹೇಗಿರಬೇಕು, ಎಲ್ಲ ಕಾರ್ಯಗಳು, ಒಬ್ಬ ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಹೆತ್ತವರೊಟ್ಟಿಗೆ ಮಕ್ಕಳು ಹೇಗಿರಬೇಕು, ಹೆತ್ತವರು ಮಕ್ಕಳೊಟ್ಟಿಗೆ ಹೇಗಿರಬೇಕು, ಬೋಧಕರು ಸಭೆಯೊಟ್ಟಿಗೆ ಹೇಗಿರಬೇಕು, ಸಭೆಯು ಬೋಧಕರೊಟ್ಟಿಗೆ ಹೇಗಿರಬೇಕು, ಎಲ್ಲ ಕಾರ್ಯಗಳು ನಮ್ಮ ಸತ್ಯವೇದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಕಾರ್ಯವನ್ನು ನಾನು ಆಳವಾಗಿ ಹೇಳಲು ಬಯಸ್ತೇನೆ. ಹೇಗೆ ಬೇಕಾದರೂ ಜೀವಿಸಬಹುದು ಎಂಬುದು ಕ್ರೈಸ್ತ ಜೀವಿತ ಅಲ್ಲ. ಹೀಗೆಯೇ ಜೀವಿಸಬೇಕು, ಈ ಬೈಬಲ್ ಪ್ರಕಾರವೇ ಜೀವಿಸಬೇಕು. ಅದೇ ರೀ ಕ್ರೈಸ್ತ ಜೀವಿತ. ಇವತ್ತಿನ ಉಪದೇಶಗಳು ಏನಂತ ನೋಡಬೇಕಾದ್ರೆ ಹೇಗೆ ಬೇಕಾದರೂ ಇದ್ದುಕೋ, ಒಂದು ತಿಂಗಳು ಈ ಹುಡುಗಿನ ಮದುವೆ ಮಾಡ್ಕೊಂಡು ಹುಡುಗಿ ಜೊತೆ ಇರ್ತೀಯ, ಇದ್ದುಕೋ. ಒಂದು ವೇಳೆ ಒಂದು ತಿಂಗಳಾದಮೇಲೆ ಇಷ್ಟ ಇಲ್ಲ ಬಿಟ್ಬಿಡು, ಡಿವೋರ್ಸ್ ಕೊಟ್ಬಿಡು. ಒಂದು ವೇಳೆ ಇಲ್ಲಿ ಈ ರೀತಿಯಾದ ತಪ್ಪಾದ ಕೆಲಸ ಮಾಡ್ಬೋದಾ, ನಿನಗೆ ಮನಸ್ಸು ಬಂದ ಹಾಗೆ ನಡೆದುಕೋ ಎಂಬುದಾಗಿ ಈಗಿನ ನೂತನ ಕಾಲದ ಅನೇಕ ಬೋಧನೆಗಳು, ಉಪದೇಶಗಳು ನೂತನವಾಗಿ ಬರ್ತಾ ಇರುವಂಥ ಈ ಕಾಲದಲ್ಲಿ ನಿಮಗೂ ನಮಗೂ ದೇವರು ಹೇಳ್ತಿದ್ದಾನೆ, ಹೇಗೆ ಬೇಕಾದರೂ ಜೀವಿಸುವುದು ಅಥವಾ ಮನಸ್ಸು ಬಂದ ಹಾಗೆ ಜೀವಿಸುವುದು ಅಥವಾ ಕಾಲು ನಡೆದು ಹೋಗುವ ಹಾಗೆಲ್ಲ ನಡ್ಕೊಂಡು ಹೋಗೋದು, ಅಲ್ಲಲ್ಲಿ ನಿಂತ್ಕೊಳ್ಳೋದು, ಅಲ್ಲಲ್ಲಿ ಕೂತ್ಕೊಳ್ಳೋದು, ಹೇಗೆ ಬೇಕಾದರೂ ಜೀವಿಸುವುದು ಕ್ರೈಸ್ತ ಜೀವಿತ ಅಲ್ಲ. ಹೀಗೇನೇ ಜೀವಿಸಬೇಕು. ನಿನ್ನ ಕುಟುಂಬದಲ್ಲಿ ಹೀಗೇನೇ ನೀನಿರಬೇಕು, ನಿನ್ನ ತಂದೆ ತಾಯಿಗಳೊಟ್ಟಿಗೆ ಹೀಗೆಯೇ ನೀನಿರಬೇಕು, ನಿನ್ನ ಕೆಲಸದ ಜಾಗದಲ್ಲಿ ಹೀಗೆಯೇ ಇರಬೇಕು, ಗಂಡ ಹೆಂಡತಿಯೊಟ್ಟಿಗೆ ಹೀಗೇ ಇರಬೇಕು, ಹೆಂಡತಿ ಗಂಡನೊಟ್ಟಿಗೆ ಹೀಗೇ ಇರಬೇಕು. ಎಲ್ಲವನ್ನು ಬಹಳ ವಿವರವಾಗಿ ಹೇಳುವುದು ನಮ್ಮ ಸತ್ಯವೇದ ಪುಸ್ತಕ ರೀ. ಆಮೇಲೆ ಇದೊಂದು ಶಾಸನ ಪುಸ್ತಕ, ಆಜ್ಞೆಯ ಪುಸ್ತಕ, ಕಟ್ಟಳೆಯ ಪುಸ್ತಕ, ವೇದ ವಾಕ್ಯ ರೀ. ಒಂದೊಂದು ಭಾಷೆಗಳಲ್ಲಿ ಬೈಬಲ್ನ ಒಂದೊಂದು ಥರ ಹೇಳ್ತಾರಲ್ವ. ನೋಡಬೇಕಾದ್ರೆ ಆಂಗ್ಲ ಭಾಷೆಯಲ್ಲಿ ಹೋಲಿ ಬೈಬಲ್ ಅಂತ ಹೇಳ್ತಾರೆ, ತಮಿಳ್ ಭಾಷೆಯಲ್ಲಿ ಕೂಡ ಪರಿಶುದ್ಧ ಬೈಬಲ್ ಅಂತ ಹೇಳ್ತಾರೆ. ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಬೈಬಲ್ಗೆ ಸತ್ಯ ವೇದ ಅಲ್ವಾ, ಇದು ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದು ವಾಕ್ಯಗಳು ಅದು ಸತ್ಯ ರೀ. ಸತ್ಯ ವೇದವನ್ನು ದೇವರು ನಮ್ಮ ಕರದಲ್ಲಿ ಕೊಟ್ಟಿದ್ದಾನೆ. ಸರಿ, ಇವತ್ತಿನ ಈ ಸಂದೇಶವನ್ನು ನೋಡಬೇಕಾದ್ರೆ ಹೇಗೆ ನಡೆಯಬಾರದು, ಎಲ್ಲಿ ನಿಂತ್ಕೋಬಾರದು, ಎಲ್ಲಿ ಕೂತ್ಕೋಬಾರದು. ನೋಡಿರಿ, ಈ ಲೋಕದಲ್ಲಿ ಯಾವಾಗಲೂ ಎರಡು ದಾರಿಗಳಿರುತ್ತೆ ರೀ ಅಲ್ವಾ. ದೇವರ ಮಾರ್ಗ, ದೇವರ ದಾರಿ, ಅಥವಾ ಸೈತಾನ್ಗೆ ಸಂಬಂಧಪಟ್ಟಂಥ ಮಾರ್ಗ, ಸೈತಾನ್ಗೆ ಸಂಬಂಧಪಟ್ಟಂಥ ದಾರಿ. ಎರಡು ವಿಧವಾದಂಥ ಆಲೋಚನೆಗಳು, ಎರಡು ವಿಧವಾದಂಥ ಕಾರ್ಯಗಳು ಯಾವಾಗಲೂ ನಾವು ಈ ಲೋಕದಲ್ಲಿ ನೋಡುವರಾಗಿ ಕಾಣಲ್ಪಡ್ತೇವೆ. ಆದರೆ ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯದನ್ನು ನಾವು ಆರಿಸಿಕೊಳ್ಳಬೇಕೆಂಬುದಾಗಿ ದೇವರು ನಮಗೆ ಹೇಳ್ತಾನೆ. ಇನ್ನೊಂದು ಸಾರಿ ವಾಕ್ಯವನ್ನು ಓದಿ ನಾವು 3 ಅಂಶಗಳನ್ನು ಒಂದರ ನಂತರ ಒಂದು ಧ್ಯಾನಿಸಲಿದ್ದೇವೆ. ವಾಕ್ಯವು ಈ ರೀತಿಯಾಗಿ ಹೇಳ್ತಿದೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಆಮೇಲೆ ಪರಿಶುದ್ಧಾತ್ಮನು ಇವತ್ತು ನೋಡುವಂಥ ಪ್ರತಿಯೊಬ್ಬರ ಸಂಗಡ ಮೊದಲನೇದಾಗಿ ಈ ರೀತಿಯಾಗಿ ಹೇಳ್ತಿದ್ದಾನೆ, ನೀನು ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಆಮೇಲೆ ಮೊದಲನೇ ಕೀರ್ತನೆ ಮೊದಲನೇ ವಾಕ್ಯದ ಮೊದಲನೇ ಭಾಗ ಪ್ರಾಮುಖ್ಯ ಅಲ್ವೇ, ದುಷ್ಟರ ಆಲೋಚನೆಯಂತೆ ನಡೆಯದೆ. ಈಗ ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ತೆಗೆಯುವಂಥ ಪ್ರತಿ ತೀರ್ಮಾನಗಳು, ಒಂದು ವೇಳೆ ಮದುವೆ ವಿಷಯವಾಗಿರ್ಬೋದು, ಕೆಲಸದ ವಿಷಯವಾಗಿರ್ಬೋದು, ವ್ಯಾಪಾರದ ವಿಷಯವಾಗಿರ್ಬೋದು, ಕುಟುಂಬದಲ್ಲಿ ಯಾವುದೊಂದು ತೀರ್ಮಾನ ಮಾಡಬೇಕು, ಸೇವೆಯಲ್ಲಿ ಯಾವುದೊಂದು ತೀರ್ಮಾನ ಮಾಡಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೊಂದು ತೀರ್ಮಾನ ಮಾಡಬೇಕು, ಅಥವಾ ಕುಟುಂಬದಲ್ಲಿರುವಂಥ ಹೋರಾಟಗಳಿಗೆ ಒಂದು ಪರಿಹಾರ ಹುಡುಕಬೇಕು, ಅಥವಾ ಮಕ್ಕಳ ವಿಷಯದಲ್ಲಿ ಕಾಣಲ್ಪಡುವಂಥ ಸಂಕಟದ ವಿಷಯದಲ್ಲಿ ಯಾವುದೋ ಒಂದು ತೀರ್ಮಾನ ಮಾಡಬೇಕು. ನೀವು ಯಾರ ಆಲೋಚನೆಯಂತೆ ನಡೆಯುತ್ತಿದ್ದೀರಿ? ಅನೇಕ ಜನರು ಹೇಳೋದುಂಟು, ಬ್ರದರ್ ಈ ಸಿಸ್ಟರ್ ಹೇಳಿದ್ರು ಅಥವಾ ನನ್ನ ಪಕ್ಕದ ಮನೆಯವ್ರು ಹೇಳಿದ್ರು, ಅದನ್ನು ಕೇಳಿ ಈ ಥರ ಮಾಡಿಬಿಟ್ಟೆ, ಈಗ ಎಲ್ಲವನ್ನು ಕಳ್ಕೊಂಡು ಅವಮಾನದಲ್ಲಿ ನಿಂತಿದ್ದೇನೆ. ಬ್ರದರ್ ನನ್ನ ಕೆಲಸ ಜೊತೆಯಲ್ಲಿದ್ದಂಥ ಆ ಮನುಷ್ಯ ಹೇಳ್ದ, ಈ ರೀತಿಯಾಗಿ ನಡ್ಕೋಪ ಅಂತ ಹೇಳ್ದ, ಇಲ್ಲಿ ನೀನು ಹಣನ ಇನ್ವೆಸ್ಟ್ ಮಾಡು ಅಂತ ಹೇಳ್ದ, ಪ್ರತಿ ತಿಂಗಳು ಡಬಲ್ ಆಗುತ್ತೆ, ಟ್ರಿಬಲ್ ಆಗತ್ತೆ ಅಂತ ಹೇಳ್ದ. ಅವನು ದೇವರಿಗೆ ಭಯಪಡುವಂಥ ಮನುಷ್ಯ ಅಲ್ಲ, ಅವನೊಬ್ಬ ದುಷ್ಟ. ಭಕ್ತಿಹೀನ ಭಕ್ತಿರದ ಮನುಷ್ಯ ಯೇಸುಗೆ ಅವನಿಗೂ ಸಂಬಂಧನೇ ಇಲ್ಲ. ಆದರೆ ಅವನ ಮಾತಿಗೆ ಕಿವಿಗೊಟ್ಟು ನನ್ನ ಹಣವನ್ನು ಹಾಕದೆ ಇವತ್ತು ನಷ್ಟ ಸಾಲದ ಭಾರದಲ್ಲಿ ನಾನು ನಿಂತಿದ್ದೇನೆ. ಕೆಲವರು ಹೇಳ್ತಾರೆ, ಓ ಇವರು ಹೇಳಿದ್ರು ಬ್ರದರ್, ಅದಕ್ಕೆ ನನ್ನ ಮಗಳನ್ನು ನಾನು ಅವನಿಗೆ ಮದುವೆ ಮಾಡಿಕೊಟ್ಟೆ. ಹೇಳಿದ ಯಾರು? ಯೇಸುಗೆ ಅವರಿಗೂ ಸಂಬಂಧನೇ ಇರಲ್ಲ, ಯೇಸುಗೆ ಅವರಿಗೂ ಸ್ವಲ್ಪ ಕೂಡ ಐಕ್ಯತೆನೇ ಇಲ್ಲ. ಪಾಪಿಗಳ ಮಾರ್ಗದಲ್ಲಿ ಅವರು ನಡೆಯುವವರು ದುಷ್ಟರಾಗಿರ್ತಾರೆ. ಅವರು ಹೇಳೋದ್ರಿಂದ ಇವರು ಮದುವೆ ಮಾಡಿಸಿದ್ರು. ಒಂದು ವರ್ಷದಲ್ಲಿ ಮಗಳ ಜೀವಿತನೇ ಹಾಳಾಗಿ ಒಂದು ಪ್ರಶ್ನೆ ಚಿಹ್ನೆಯಾಗಿ ನಿಂತಿದೆ. ಇವತ್ತು ವಾಕ್ಯ ಹೇಳ್ತದೆ, ನಾವು ಹೇಗೆ ನಡೆಯಬಾರದಂತೆ? ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಆಮೇಲೆ ದುಷ್ಟರು ಅಂತಾರೆ ಯಾರಂತ ನೋಡಬೇಕಾದ್ರೆ ಅನ್ಗಾಡ್ಲಿ ಅಥವಾ ದೇವರ ಭಯ ಇಲ್ಲದವರು, ದೇವರ ಮೇಲೆ ಭಕ್ತಿ ಇಲ್ಲದವರು, ಭಕ್ತಿಹೀನರು. ಅವರ ಆಲೋಚನೆಯಂತೆ ನಾವು ನಡೆಯಬಾರದು. ಸಹೋದರ ಸಹೋದರಿಯೇ, ಯಾರ ಆಲೋಚನೆ ಪ್ರಕಾರ ನಡೀತಾ ಇದೆಯಾ? ಯಾರ ಆಲೋಚನೆ ಪ್ರಕಾರ ಆ ಕೆಲಸ ಮಾಡ್ತಿದ್ದೀಯಾ? ಯಾರ ಆಲೋಚನೆ ಪ್ರಕಾರ ಆ ಮದುವೆಗೆ ಒಪ್ಕೊಂಡಿದೀಯಾ? ಯಾರ ಆಲೋಚನೆ ಪ್ರಕಾರ ಆ ಬಿಸ್ನೆಸ್ ಮಾಡೋಕ್ಕೆ ಮುಂದೋಗಿದೆಯಾ? ಯಾರ ಆಲೋಚನೆ ಪ್ರಕಾರ ನೀನು ಈ ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡಿ ನಿನ್ನ ಕೈ ಹಾಕ್ತಿದ್ದೀಯಾ? ದೈವಿಕವಾದಂಥ ಮನುಷ್ಯರ ಆಲೋಚನೆನ, ಬೈಬಲ್ ಕೊಡುವಂಥ ಆಲೋಚನೆನ, ದೇವರ ಆಲೋಚನೆನ ಅಥವಾ ದುಷ್ಟರ ಆಲೋಚನೆನ? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ದುಷ್ಟರ ಆಲೋಚನೆ ನಮ್ಮನ್ನು ಯಾವಾಗಲೂ ಕೇಡಾದ ಮಾರ್ಗದಲ್ಲಿ ನಡೆಸ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಎಲ್ಲಿ ನಾವು ನಡಿಬಾರ್ದಂತೆ, ಹೇಗೆ ನಾವು ನಡಿಬಾರ್ದಂತೆ? ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಆಮೇಲೆ ನಾನೊಂದು ಮಾತು ಹೇಳಲ್ಲ, ದುಷ್ಟರೊಟ್ಟಿಗೆ ಸ್ನೇಹಿತ ಅಥವಾ ಗೆಳೆತನೂ ಬೇಡ, ಐಕ್ಯತೆಯೂ ಬೇಡ. ದೇವರ ಮಕ್ಕಳಿಗೂ ದುಷ್ಟರಿಗೆ ಏನ್ರಿ ಇದೆ ಸಂಬಂಧ? ಬೆಳಕಿಗೂ ಕತ್ತಲೆಗೂ ಏನ್ರಿ ಇದೆ ಸಂಬಂಧ? ನೀವು ಅವರೊಟ್ಟಿಗೆ ಐಕ್ಯತೆಗೊಂಡಿದ್ದರೆ ಮಾತ್ರ ತಾನೇ ನಿಮಗೆ ಆಲೋಚನೆ ಸಿಗ್ತದೆ. ರಾತ್ರಿ ಹಗಲು ಅವರೊಟ್ಟಿಗೆ ಸಂಭಾಷಿಸೋದು, ಮಾತಾಡೋದು, ಅನೇಕ ಕಾರ್ಯಗಳನ್ನು ಹಂಚ್ಕೊಳ್ಳೋದು, ಅವ್ರ ಹತ್ರ ಆಲೋಚನೆ ಕೇಳೋದು, ಐಡಿಯಾ ಕೇಳೋದು, ಸಜೆಷನ್ ಕೇಳೋದು, ಅಡ್ವೈಸ್ ಕೇಳೋದು. ನೋಡ್ರಿ, ಅಡ್ವೈಸ್ ಯಾರು ಬೇಕಾದರೂ ಧಾರಾಳವಾಗಿ ಕೊಡ್ತಾರೆ ಅಲ್ವಾ? ನಮಗೆ ಅಡ್ವೈಸ್ ಬೇಕಾಗಿಲ್ಲ ರೀ, ದೇವರ ವಾಕ್ಯದ ಅನುಸಾರವಾಗಿ ನಮಗೆ ಆಲೋಚನೆ ಬೇಕಾಗಿದೆ ರೀ. ಇವತ್ತು ಅನೇಕರ ಜೀವಿತ ಹಾಳಾಗಿರೋದಕ್ಕೆ ಕಾರಣ ದುಷ್ಟರ ಆಲೋಚನೆಯಂತೆ ನಡೀತಿದ್ದಾರೆ. ದುಷ್ಟರು ಸುಮಾರು ಏನು ಹೇಳ್ತಾರೆ ಗೊತ್ತಾ? ಲಂಚ ಕೊಡು, ಈ ಕೆಲಸ ಆಗತ್ತೆ ಅಲ್ವಾ? ಸುಳ್ಳು ಹೇಳು, ಆವಾಗಲೇ ನಿನಗೆ ಈ ಕೆಲಸ ಆಗತ್ತೆ. ಮೋಸ ಮಾಡು, ಇದೇನು ತಪ್ಪಿದೆ, ಯಾರು ಮಾಡೋದಿಲ್ವಾ, ಕೆಲಸ ಆಗತ್ತೆ. ಲಂಚ ತೆಗೆದುಕೋ, ಏನು ಯಾರು ಮಾಡಿದರೆ ಕೆಲಸ ನೀನು ಮಾಡ್ತೀಯಾ, ನಿನ್ನ ಕುಟುಂಬಕ್ಕೆ ಪ್ರಯೋಜನವಾಗಿದೆ, ಸ್ವಲ್ಪ ದಾನ ಧರ್ಮ ಮಾಡು, ಸ್ವಲ್ಪ ದೇವರಿಗೆ ಕಾಣಿಕೆ ಕೊಡು, ಲಂಚ ತೆಗೆದುಕೋ. ಏ ಹುಡುಗ ನೋಡು ಚೆನ್ನಾಗಿದ್ದಾನೆ, ಮದುವೆ ಮಾಡ್ಕೋ. ಇದು ದುಷ್ಟರು ಕೊಡುವಂಥ ಆಲೋಚನೆಗಳು ನಮ್ಮನ್ನು ಕೆಟ್ಟ ದಾರಿಯಲ್ಲಿ ನಡೆಸುವಂಥದ್ದಾಗಿ ಕಾಣಲ್ಪಡ್ತದೆ. ಅದಕ್ಕೆ ದೇವರಾತ್ಮನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ದುಷ್ಟರೊಟ್ಟಿಗೆ ಭಕ್ತಿಹೀನರೊಟ್ಟಿಗೆ ನೀನು ಐಕ್ಯತೆ ಇಟ್ಕೋಬೇಡ. ಅವರ ನಡೆಯುವಂಥ ಆಲೋಚನೆ, ಅವ್ರು ಹೇಳುವಂಥ ಆಲೋಚನೆಯಲ್ಲಿ ನೀವು ನಡೆಯಬೇಡ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 32:8 ಒಂದು ತಮಿಳು ಭಾಷಾಂತರದಲ್ಲಿ ನೋಡಬೇಕಾದ್ರೆ, ಆತನು ನಮ್ಮ ಮೇಲೆ ಆತನ ಕಣ್ಣಿಟ್ಟು ನಮ್ಮನ್ನು ನಡೆಸ್ತಾನಂತೆ, ನಮ್ಮ ಮೇಲೆ ಕಣ್ಣಿಟ್ಟು ನಮಗೆ ಮಾರ್ಗದರ್ಶನ ಕೊಡ್ತಾನಂತೆ, ನಮ್ಮ ಮೇಲೆ ಕಣ್ಣಿಟ್ಟು ಆತನು ನಮ್ಮ ನಡಿಬೇಕಾದಂಥ ಮಾರ್ಗವನ್ನು ತೋರಿಸ್ತಾನೆ. ಅದಕ್ಕೆ ಯೆಶಾಯ 55ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ದೇವರು ಹೇಳ್ತಿದ್ದಾನೆ, ನನ್ನ ಆಲೋಚನೆ ನಿನ್ನ ಆಲೋಚನೆ ಅಲ್ಲ, ನನ್ನ ದಾರಿಗಳು ನಿನ್ನ ದಾರಿಗಳಲ್ಲ, ಭೂಮಿಗೆ ಆಕಾಶಕ್ಕೆ ಎಷ್ಟು ಉನ್ನತ ವ್ಯತ್ಯಾಸವಾಗಿದೆಯೋ ಅಷ್ಟು ದೂರ ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳು ವ್ಯತ್ಯಾಸವಾಗಿದೆ. ಸಹೋದರ, ಒಂದು ತೀರ್ಮಾನ ತೆಗಿಬೇಕಂತ ಸಮಯದಲ್ಲಿ ದುಷ್ಟರ ಆಲೋಚನೆಯಂತೆ ನಡೀತಾ ಇದೆಯಾ ಅಥವಾ ದೇವ ಮನುಷ್ಯರ ಆಲೋಚನೆಯಂತೆ ನಡೀತಾ ಇದೆಯಾ? ದುಷ್ಟರು ಧಾರಾಳವಾಗಿ ಹೇಳ್ತಾರೆ, ಸುಳ್ಳು ಹೇಳಪ್ಪ, ಸುಳ್ಳು ಹೇಳು, ಈ ಕಾಲದಲ್ಲಿ ಯಾರು ಏನು ಸುಳ್ಳು ಹೇಳೋದಿಲ್ವಾ, ಸುಳ್ಳು ಹೇಳು ದುಷ್ಟರು ಹೇಳ್ತಾರೆ. ಆದರೆ ದೇವ ಮನುಷ್ಯರು ಅಥವಾ ದೇವರು ಅಥವಾ ಸತ್ಯವೇದ ವಾಕ್ಯವು ನಮಗೆ ಕೊಡುವಂಥ ಆಲೋಚನೆ, ನೀನು ಸುಳ್ಳು ಹೇಳಬೇಡ. ಏನಂದರೆ, ಒಂದು ಸುಳ್ಳು ಹೇಳಿ ಒಂದು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಿಂತ ಸತ್ಯವನ್ನು ಹೇಳಿ ಅದು ಬೇಡ ಅಂತ ನಾವು ನಿಂತುಕೊಳ್ಳುವುದೇ ಒಳ್ಳೆಯದು. ಆಮೇಲೆ ನೀವು ಸತ್ಯಕ್ಕಾಗಿ ನಿಂತರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಆಮೇಲೆ ದುಷ್ಟರು ಹೇಳ್ತಾರೆ, ಏನು ಹೇಳ್ತಾರೆ? ಲಂಚ ಕೊಡು ಕೆಲಸ ಆಗತ್ತೆ, ಲಂಚ ಕೊಡು ಕೆಲಸ ಆಗತ್ತೆ. ಆದರೆ ಕರ್ತನಿಗೆ ಭಯಪಡುವವರು ಹೇಳ್ತಾರೆ, ಬೈಬಲಲ್ಲಿ ವಾಕ್ಯ ಇದೆ, ಲಂಚ ಕೊಡಬೇಡ, ಲಂಚ ತೆಗೆದುಕೊಳ್ಬೇಡ. ದುಷ್ಟರು ಹೇಳ್ತಾರೆ ಈ ಮೋಸ ಮಾಡಪ್ಪ ಏನಿದೆ ತಪ್ಪು ಅದರಲ್ಲಿ. ಈಗ ವಿವಾಹದ ಸಮಯದಲ್ಲಿ ಬರಬೇಕಾದ್ರೆ ಭಕ್ತಿಹೀನರು ಹೇಳ್ತಾರೆ ದೇವರ ಭಯ ಇಲ್ಲದೆ ದೇವರ ಮೇಲೆ ನಂಬಿಕೆ ಇಲ್ಲದೆ ರಕ್ಷಣೆ ಹೊಂದದೇ ಇರುವಂತ ಆ ಹುಡುಗನನ್ನು ಮದುವೆ ಮಾಡ್ಕೋ ಎಂಬುದಾಗಿ ಭಕ್ತಿಹೀನರು ಹೇಳ್ತಾರೆ. ಅವರ ಆಲೋಚನೆಯಂತೆ ನಡೆದರೆ ನಿನ್ನ ಜೀವಿತವೇ ನರಕವಾಗ್ತದೆ. ಆಮೇನ್ ಅಲ್ವಾ? ಅನೇಕರು ಮದುವೆಗೆ ಮುಂಚೆ ಪ್ರಾರ್ಥಿಸುವುದಿಲ್ಲ, ಮದುವೆಯ ನಂತರ ಪ್ರಾರ್ಥಿಸ್ತಾರೆ. ಕಣ್ಣೀರು, ಕಂಬನಿ, ಹೋರಾಟಗಳು, ಜಗಳಗಳು, ದುಃಖಗಳು, ವೇದನೆಗಳು ಬರಬೇಕಾದ್ರೆ ಅದರ ದೇವರು ಹೇಳ್ತಿದ್ದಾನೆ ದುಷ್ಟರ ಆಲೋಚನೆ ಬೇಡ. ಅವರ ದೃಷ್ಟಿಯಲ್ಲಿ ಅದು ಸರಿಯಾಗಿರ್ಬೋದು, ಆದರೆ ನಮ್ಮ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ, ಬೈಬಲ್ ದೃಷ್ಟಿಯಲ್ಲಿ ಅದು ತಪ್ಪಾಗಿದೆ. ದುಷ್ಟರ ಆಲೋಚನೆಯಂತೆ ನೀನು ನಡೆಯಬೇಡ. ಆಮೇನ್. ನಿಮ್ಮ ಜೀವಿತದಲ್ಲಿ ತೆಗೆಯುವಂಥ ಒಂದೊಂದು ತೀರ್ಮಾನ ಯಾರ ಆಲೋಚನೆ ಪ್ರಕಾರ ಇದೆ? ಇವತ್ತು ಯೋಚನೆ ಮಾಡಿ ನೋಡ್ರಿ. ನಾನೊಬ್ಬ ಸಹೋದರನಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ನನಗೆ ತಿಳಿಯಪಡಿಸಿದ ಇವರು ತನ್ನ ಸ್ನೇಹಿತರ ದುಷ್ಟರಾಗಿರುವಂಥ ಸ್ನೇಹಿತರೊಟ್ಟಿಗೆ ಐಕ್ಯತೆಗೊಂಡು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ 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 ಇವತ್ತು ನಷ್ಟದಲ್ಲಿ ಬಂದಿದ್ದಾರೆ. ಈಗ ಮುಂದಿನ ವಾರ ಇನ್ನೊಂದು ಬಿಸ್ನೆಸ್ ಅವರೊಟ್ಟಿಗೆ ಸೇರಿ ಅವರ ಆಲೋಚನೆ ಪ್ರಕಾರ ಸೇರಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ನನಗೆ ಗೊತ್ತಿಲ್ಲ. ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ತಿಳಿಯಪಡಿಸಿದ ಅವ್ರ ಹೆಂಡತಿಗೆ ಭಾಳ ಆಶ್ಚರ್ಯ ಆಯಿತು. ನಾನು ಹೇಳಿದೆ, ಬ್ರದರ್, ನೀವು ದುಷ್ಟರ ಆಲೋಚನೆ ಪ್ರಕಾರ ನಡೆದಿರುವುದರಿಂದ ಎಲ್ಲವನ್ನು ಕಳ್ಕೊಂಡಿದ್ದೀರಾ. ಈ ವರ್ಷ 2017ನೇ ವರ್ಷ ಈ ತಿಂಗಳಲ್ಲಿ ವ್ಯಾಪಾರ ಪ್ರಾರಂಭಿಸಿದ್ರಿ, ನಷ್ಟದಿಂದ ನಿಂತಿದ್ದೀರಾ. ಮುಂದಿನ ವಾರದಲ್ಲಿ ಇನ್ನೊಂದು ಬಿಸ್ನೆಸ್ ಅವರೊಟ್ಟಿಗೆ ಸೇರಿ ಪ್ರಾರಂಭ ಮಾಡ್ತಿದ್ದೀರಾ. ಅದು ದುಷ್ಟರ ಆಲೋಚನೆ ಬೇಡ, ನಿಲ್ಲಿಸಿರಿ. ಆಮೇನ್. ದುಷ್ಟರ ಆಲೋಚನೆಯಿಂದ ನಡೆದರೆ ನಮ್ಮ ಜೀವಿತದಲ್ಲಿ ನಿಜವಾಗಲೂ ನಾವು ದೇವರ ಅದ್ಭುತಗಳನ್ನು, ಮಹತ್ವಗಳನ್ನು, ದೇವರ ಕೃತ್ಯಗಳನ್ನು, ಅತಿಶಯಗಳನ್ನು, ಮಹಿಮೆಯನ್ನು, ವೈಭವವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀನು ಮದುವೆ ಮಾಡ್ಕೊಳ್ಳೋಕೆ ತೀರ್ಮಾನ ಮಾಡಿದ್ಯಲ್ಲ, ಯಾರ ಆಲೋಚನೆ ಪ್ರಕಾರ? ದುಷ್ಟರಾಗಿರುವಂಥ ನಿನ್ನ ಸ್ನೇಹಿತನ ಆಲೋಚನೆ ಪ್ರಕಾರನ? ಇವತ್ತು ನೀನು ಯಾವುದೋ ಒಂದು ಕೊಂಡ್ಕೋತಾ ಇದೆಯಲ್ಲ, ನಿನ್ನ ಮನೆಗಾಗಿರಲಿ, ನಿನ್ನ ಮಕ್ಕಳ ವಿಷಯವಾಗಿರಲಿ, ನಿನ್ನ ಕುಟುಂಬದ ವಿಷಯವಾಗಿರಲಿ, ಸೇವೆಯ ವಿಷಯವಾಗಿರಲಿ, ಯಾವುದೇ ವಿಷಯವಾಗಿರಲಿ, ನೀನು ಯಾರ ಆಲೋಚನೆ ಪ್ರಕಾರ ನಡೀತಾ ಇದೆಯಾ? ದೇವರ ವಾಕ್ಯ ಹೇಳ್ತದೆ ದುಷ್ಟರ ಆಲೋಚನೆಯಂತೆ ನಡೆಯದೆ, ಅಥವಾ ಭಕ್ತಿಹೀನರ ಆಲೋಚನೆಯಂತೆ ನಡೆಯದೆ. ಆಮೇನ್. ಅನೇಕ ಸಾರಿ ನಾವು ನಡೀತೀವಿ. ಆಮೇನ್. ನಾನು ಒಂದು ಕ್ರೈಸ್ತ ಅಲ್ಲದಿರುವಂಥ ಕುಟುಂಬದಿಂದ ಯೇಸುವನ್ನು ಸ್ವೀಕಾರ ಮಾಡಿಕೊಂಡೆ. ನಾನು ಸ್ವೀಕಾರ ಮಾಡ್ಕೊಂಡು ನಾನು ಇಂಜಿನಿಯರಿಂಗ್ ಮಾಡಿ ಮುಗಿಸಿ ಒಂದು 5 ವರ್ಷ ಕೆಲಸಕ್ಕಾಗಿ ತುಂಬ ಕಷ್ಟಪಟ್ಟೆ. ಸರಿಯಾದ ಕೆಲಸ ಇರಲಿಲ್ಲ. ಸೊ ಒಂದು 2 ವರ್ಷ ನನ್ನಲ್ಲಿ ಗ್ಯಾಪ್ ಇತ್ತು, ಏನು ಕೆಲಸ ಇಲ್ಲ. ಆದರೆ ಪ್ರಾರ್ಥನೆ ಮಾಡ್ತಿದ್ದೆ. ಈಗ ದೊಡ್ಡ ಒಂದು ಮಲ್ಟಿನ್ಯಾಷನಲ್ ಕಂಪನಿಗೆ ನಾನು ಇಂಟ್ರಿಗೆ ಹೋಗಬೇಕು. ಆಗ ನನ್ನ ಫ್ರೆಂಡು, ಅವರು ದೇವರ ಭಯ ಇಲ್ಲದವರು, ಭಕ್ತಿಹೀನರಂತ ಇಟ್ಕೊಳ್ಳೋಣ, ಅವರು ಹೇಳಿದ್ರು, ಲೇ ಅನ್ಬು, ನೀನು 5 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ನಿನ್ನ ಬಯೋಡೇಟಾ ಸಿ ವಿನಲ್ಲಿ ಹಾಕು, ರೆಸ್ಯೂಮ್ನಲ್ಲಿ ಹಾಕು. 2 ವರ್ಷ ನೀನು ಕೆಲಸ ಮಾಡಿಲ್ಲ ಅಂತ ಹೇಳಬೇಡ. ನೀನು ಹಾಕಿದ್ರೆ ಈ ಕೆಲಸ ನಿನ್ನ ಇಂಟರ್ವ್ಯೂ ಕರೀತಾರೆ, ಇಲ್ಲಾಂದರೆ ಬೇಡ. ನನಗೆ ಒಂದೇ ಯೋಚನೆ ಮನಸ್ಸಲ್ಲಿ, ದೇವರೇ ಈ ತಪ್ಪಾದ ಆಲೋಚನೆ ಕೊಡ್ತಿದ್ದಾರಪ್ಪ, ಒಂದು ಸುಳ್ಳು ಹೇಳಿ ಯಾಕಪ್ಪ ನಮಗೆ ಮಲ್ಟಿನ್ಯಾಷನಲ್ ಕಂಪನಿಲಿ ಕೆಲಸ. ನಾನು ಅವ್ರು ನೋಡಿ ಹೇಳಿದೆ, ನನಗೆ 2 ವರ್ಷ ಗ್ಯಾಪ್ ಇದೆ, ಆ ಗ್ಯಾಪ್ ಹಾಗೇ ಹಾಕ್ತೀನಿ, ಆ 2 ವರ್ಷ ನಾನು ಕೆಲಸ ಮಾಡಿಲ್ಲ ಅಂತಲೇ ಹೇಳ್ತೀನಿ. ನನಗೆ ಕೆಲಸ ಸಿಕ್ಕಿದ್ರೆ ಸಿಗಲಿ, ಸಿಗದೇ ಇದ್ರೆ ಹೋಗಲಿ, ನಾನು ಸುಳ್ಳು ಹೇಳೋದಿಲ್ಲ ಅಂತ ಧೈರ್ಯವಾಗಿ ದೇವರ ಆಲೋಚನೆ ಪ್ರಕಾರ ನಾನು ನಡ್ಕೊಂಡೆ. ಅವ್ರು ಹೇಳಿದ್ರು, ಖಂಡಿತ ನಿನಗೆ ಇಂಟ್ರಿಗೆ ಕರೆಯೋದಿಲ್ಲ, ಪರವಾಗಿಲ್ಲ. ನನ್ನಲ್ಲಿ ಒಂದು ದೊಡ್ಡ ಸಮಾಧಾನ, ದೊಡ್ಡ ಸಂತೋಷ. ಏನು ಗೊತ್ತಾ, ನಾನು ದೇವರ ಆಲೋಚನೆ ಪ್ರಕಾರ ನಾನು ನಡೀತಾ ಇದ್ದೇನೆ. ಒಂದಿನ ಕರೆ ಬಂತು, ಅದೇ ಕಂಪನಿಯಿಂದ ಕರೆ ಬಂತು. ಇಂಟ್ರಿಗೆ ಕರೆದ್ರು, ಕೇಳಿದ್ರು, ಯಾಕೆ 2 ವರ್ಷ? ನನ್ನ ಕೆಲಸ ಸಿಕ್ಕಿಲ್ಲ, ಹುಡುಕ್ದೆ, ಕೆಲಸ ಸಿಕ್ಕಿಲ್ಲ. ನಾನು ಆ ಓಪನ್ ಆಗಿ ಮಾತಾಡಿದ ಅವ್ರಿಗೆ ಇಷ್ಟ ಆಯಿತು. ಅದೇ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ತು, ಅದೇ ಕಂಪನಿಲಿ ದೇವರು ನನ್ನ ಮೇಲೆ ಕೆತ್ತಿದ. ದುಷ್ಟರ ಆಲೋಚನೆ ಕೊಡ್ತಾರ್ರಿ, ಇದು ಮಾಡು, ಒತ್ತಾಯಪಡಿಸ್ತಾರೆ, ಇದು ಮಾಡು, ಕುಡಿ ಅಲ್ವಾ? ಸ್ನೇಹಿತನೇ, ನನ್ನ ಪ್ರಿಯ ಸಹೋದರನೇ, ದುಷ್ಟರ ಆಲೋಚನೆ ಇವಾಗ ಹೇಳ್ತೀರಾ ಫ್ರೆಂಡ್ ಹತ್ರ, ಲೇ ತುಂಬ ಟೆನ್ಷನ್ ಆಗಿದೆಯೋ? ಅವನು ಹೇಳ್ತಾನೆ, ಲೇ ಒಂದು ದಮ್ಮೊಡಿಯೋ, ಸರಿ ಆಗಿಬಿಡತ್ತೆ. ದುಷ್ಟರ ಆಲೋಚನೆ, ಲೇ ಸ್ವಲ್ಪ ಎಣ್ಣೆ ಹೊಡಿಯೋಣ, ಎಲ್ಲ ಸರಿಯಾಗಿಬಿಡುತ್ತದೆ. ಎಲ್ಲ ಸರಿಯಾಗಲ್ಲಪ್ಪ, ಎಲ್ಲ ಡಬಲ್ ಟ್ರಿಬಲ್ ಆಗಿ ನಿನ್ನ ತಲೆ ಮೇಲೆ ಭಾರ ಹೆಚ್ಚಾಗ್ತದೆ. ದುಷ್ಟರ ಆಲೋಚನೆ. ಕೆಲವೊಂದು ಸಾರಿ ಕುಟುಂಬದಲ್ಲಿ ಸಮಸ್ಯೆ ಅಂದರೆ ಯಾರಾದರೂ ದುಷ್ಟರ ಹತ್ರ, ಭಕ್ತಿಹೀನರ ಹತ್ರ ಹೋದರೆ ಅವ್ರು ಹೇಳ್ತಾರೆ, ಈ ಕಡೆ ಹೋಗಿ ಇಲ್ಲಿ ಕೈ ಜೋಶ್ಯ ನೋಡೋಣ, ಕಣಿ ಕೇಳೋಣ, ಅವನು ಸರಿಯಾಗಿ ಹೇಳ್ತಾನೆ. ದುಷ್ಟರ ಆಲೋಚನೆ. ಇಲ್ಲಿ ಮಾಟಮಂತ್ರ ಮಾಡ್ತಿದ್ದಾರೆ, ಎಷ್ಟು ಹಣ ಕೊಟ್ಟು ಮಾಟಮಂತ್ರ ಮಾಡಿದ್ರೆ, ಇದನ್ನು ಕಟ್ಕೊಂಡ್ರೆ, ನಿನ್ನ ಶರೀರದಲ್ಲಿ ಕಟ್ಕೊಂಡ್ರೆ, ಇದನ್ನು ಇಟ್ಕೊಂಡ್ರೆ, ಮನೇಲಿ ಇಟ್ಕೊಂಡ್ರೆ ಎಲ್ಲ ಬದಲಾಗ್ತಿದೆ. ದುಷ್ಟರ ಆಲೋಚನೆಯಲ್ಲಿ ನಡೆದರೆ ಅದು ನಾಶನದ ಮಾರ್ಗದಲ್ಲಿ ನಾವು ಹೋಗ್ತಿದ್ದೇವೆ. ದೇವರು ಹೇಳ್ತಿದ್ದಾನೆ, ನನ್ನ ಮಾರ್ಗದಲ್ಲಿ, ನನ್ನ ಆಲೋಚನೆಯಲ್ಲಿ ನೀನು ನಡೆಯಬೇಕು. ನಿಮ್ಮ ಕಾಲುಗಳು ಯಾರ ಆಲೋಚನೆ ಪ್ರಕಾರ ಮುಂದೆ ಹೋಗ್ತಾ ಇದೆ? ಆಮೇನ್. ಯಾರ ಆಲೋಚನೆ ಪ್ರಕಾರ ಹೋಗ್ತಾ ಇದ್ದೀರಿ? ನಾನೊಂದು ಹೇಳಲ್ಲ, ನಿಮ್ಮ ಬೈಕನ್ನು ನೋಡಿದ್ರೆ, ನಿಮ್ಮ ಕಾರನ್ನು ನೋಡಿದ್ರೆ, ನಿಮ್ಮ ಮನೆಯನ್ನು ನೋಡಿದ್ರೆ, ಮನೆಯಲ್ಲಿರುವಂಥ ಒಂದೊಂದು ವಸ್ತುಗಳನ್ನು ನೋಡಿದ್ರೆ, ನಿಮ್ಮ ಸೇವೆಯನ್ನು ನೋಡಿದ್ರೆ ನಿಮ್ಮ ಹೃದಯ ಹೇಳಬೇಕು, ಇದು ದೇವರ ಆಲೋಚನೆಯಿಂದ ನಾನು ನಡೆದುಕೊಂಡಿದ್ದೆ, ಅದರ ನಿಮಿತ್ತವಾಗಿ ನಾನು ಹೊಂದ್ಕೊಂಡಂಥ ಆಶೀರ್ವಾದ. ಕ್ರೈಸ್ತ ಜೀವಿತದಲ್ಲೊಂದು ಮುಖ್ಯವಾದಂಥ ವಿಷಯ ಏನು ಗೊತ್ತಾ? ನಮ್ಮ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡುವಂಥ ಒಬ್ಬರು ಯಾರಾದರೂ ಇರಲೇಬೇಕು. ಆಮೇಲೆ ಆಮೇಲೆ ನಾನು ಕಲ್ತ್ಕೊಂಡಿದ್ದೆ, ನನಗೆ ಇವಾಗ 20 ವರ್ಷ ಸೇವೆ ಮತ್ತು ಆತ್ಮಿಕ ಅನುಭವಗಳಿದ್ದರೂ ಕೂಡ ಕೆಲವೊಂದು ಕಾರ್ಯಗಳಿಗೆ ನನ್ನ ಆಲೋಚನೆ ಕೇಳುವುದಕ್ಕೆ ನನ್ನ ಒಳ್ಳೆಯ ಹಿತಕರು ಅಥವಾ ನನ್ನ ಮೇಲೆ ಹಿತವನ್ನು ಬಯಸುವವರು, ನನಗೆ ಮಾರ್ಗದರ್ಶನ ನೀಡುವವರು, ನನಗಾಗಿ ಪ್ರಾರ್ಥಿಸುವವರು ಅವರು ನನಗೆ ಇರುವುದರಿಂದ ಅವರ ಹತ್ರ ನಾನು ನನ್ನ ಕಾರ್ಯಗಳನ್ನು ಹಂಚ್ಕೊಳ್ಬೇಕಾದ್ರೆ ಅವರು ಮಾರ್ಗದರ್ಶನವನ್ನು ನೀಡ್ತಾರೆ. ನಿಮ್ಗೆ ಆ ಥರ ಯಾರಾದರೂ ಇದ್ದಾರಾ? ಈ ಕಾಲದಲ್ಲಿ ಅನೇಕ ಯುವ ಸೇವಕರಿಗೆ ಏನಂದರೆ, ನನಗೆಲ್ಲ ಗೊತ್ತು, ಒಂದು ಪ್ರವಾದನೆ ಹೇಳಿಬಿಟ್ರೆ ನನಗೆಲ್ಲ ಗೊತ್ತು, ಯಾರು ಏನು ಹೇಳೋದು ಬೇಕಾಗಿಲ್ಲ, ಅವನೇನು ಹೇಳಿ ನಾನು ಮಾಡಬೇಕು. ಇಲ್ಲ ಸಹೋದರ, ಇಲ್ಲ ಸಹೋದರಿ, ನಿಮಗೆ ಯಾರಾದರೂ 9 ವರಗಳು ನಿಮ್ಮಲ್ಲಿ ಕ್ರಿಯೆ ಮಾಡಿದ್ರು ಕೂಡ, ಇಡೀ ಪ್ರಪಂಚದಲ್ಲೇ ನೀವೇ ಒಂದು ದೊಡ್ಡ ದೇವಸೇವಕರಾದ್ರಿ ಇದ್ದರೂ ಕೂಡ ನಿಮ್ಮನ್ನು ಆಲೋಚನೆ ಕೊಟ್ಟು ನಡೆಸುವುದಕ್ಕೆ ಅಥವಾ ಒಂದು ಮೆಚ್ಯೂರ್ಡ್ ಯಾರಾದರೂ ಒಬ್ಬ ದೇವ ಸೇವಕರು ನೀವು ಇಟ್ಕೊಂಡಿರಬೇಕು. ಒಂದು ಮೆಂಟರ್ ಅಂತ ಕರೀತಾರೆ, ಅವ್ರ ಹತ್ರ ಹೋಗಿ ಈ ಥರ ಇದೆ, ನನ್ನ ಆಲೋಚನೆಗಳು ನನ್ನ ಕಾರ್ಯಗಳನ್ನು ಹಂಚ್ಕೋಬೇಕಾದ್ರೆ ಅವರು ನಮ್ಮನ್ನು ನಡೆಸುವಂಥ ಕಾರ್ಯಗಳಲ್ಲಿ ನಾವು ಹೋಗುವಾಗ ನಮಗೆ ಅದು ಬಹಳ ಪ್ರಯೋಜನಕರವಾಗಿದೆ. ಆಮೇಲೆ ನನಗೆ ಆ ರೀತಿಯಾಗಿ ಆಲೋಚನೆ ಕೊಟ್ಟಿದ್ದ ನಿಮಿತ್ತವಾಗಿ ಅನೇಕ ಕಾರ್ಯಗಳಲ್ಲಿ ತಪ್ಪು ಮಾಡುವುದನ್ನು ಬಿಟ್ಟು ಸರಿಯಾದ ಮಾರ್ಗದಲ್ಲಿ, ಸೇವೆಯ ಮಾರ್ಗದಲ್ಲಿ ಸರಿಯಾದ ಕಾರ್ಯಗಳನ್ನು ಆರಿಸಿಕೊಳ್ಳುವಂತೆ ದೇವರು ನನಗೆ ಸಹಾಯ ಮಾಡಿದ. ದುಷ್ಟರ ಆಲೋಚನೆಯಂತೆ ನಡೆಯದೆ. ಸರಿ ಬ್ರದರ್, ಯಾರ ಆಲೋಚನೆ ಪ್ರಕಾರ ನಡಿಬೇಕು? ದೇವರ ಆಲೋಚನೆ ಪ್ರಕಾರ. ದೇವರೊಟ್ಟಿಗೆ ಒಳ್ಳೆ ಐಕ್ಯತೆಯಿರುವಂಥ ದೇವ ಮನುಷ್ಯರು, ನಿಮ್ಮ ಹಿತವನ್ನು ಬಯಸುವಂಥ, ನಿಮಗಾಗಿ ಪ್ರಾರ್ಥಿಸುವಂಥ ಅವರ ಆಲೋಚನೆ ಪ್ರಕಾರ, ಬೈಬಲ್ನ ಆಲೋಚನೆ ಪ್ರಕಾರ, ಪರಿಶುದ್ಧಾತ್ಮನ ಆಲೋಚನೆ ಪ್ರಕಾರ ನಮ್ಮ ಕಾಲುಗಳು ನಡೆಯಬೇಕೆಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. 2 ಮಾರ್ಗ ಇದೆ, ದುಷ್ಟರ ಆಲೋಚನೆ ನಡೆಯೋದು ಅಥವಾ ದೇವರ ಆಲೋಚನೆ ನಡೆಯೋದು. ಯಾವ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ? ಆಮೇಲೆ ಹಾಲೆಲೂಯಾ. ನೀವೇ ಯೋಚನೆ ಮಾಡಿರಿ. ಅವರು ಸಹೋದರಿ ಬಂದು ಹೇಳಿದ್ರು, ಬ್ರದರ್ ಮದುವೆಯಲ್ಲಿ ತುಂಬ ಕಷ್ಟ, ತುಂಬ ವೇದನೆ, ಇವರು ಹೇಳಿದ್ರಂತ ನಾನು ಮದುವೆ ಮಾಡಿಕೊಂಡೆ. ಆ ಹೇಳಿದ ವ್ಯಕ್ತಿ ನೋಡಬೇಕಾದ್ರೆ ಅವನಿಗೂ ದೇವರಿಗೂ ಸಂಬಂಧನೇ ಇರಲ್ಲ, ಅವನೊಬ್ಬ ಕುಡುಕನಾಗಿರ್ತಾನೆ, ಪಾಪಿಯಾಗಿರ್ತಾನೆ, ಭಕ್ತಿಹೀನಾಗಿರ್ತಾನೆ. ಇವರು ದೇವರ ಆಲೋಚನೆ ಹೊಂದ್ಕೊಳ್ಳಿಲ್ಲ, ದುಷ್ಟರ ಆಲೋಚನೆ ಹೊಂದ್ಕೊಂಡಿರೋ ನಿಮಿತ್ತವಾಗಿ ಇವತ್ತು ಅವರ ಜೀವಿತವೇ ಒಂದು ಪ್ರಶ್ನೆ ಚಿಹ್ನೆಯಾಗಿದೆ. ಆದ್ದರಿಂದ ದೇವರು ಹೇಳ್ತಿದ್ದಾನೆ, ಎಲ್ಲಿ ನಡೀತಾ ಇದೆಯಾ? ಹೇಗೆ ನಡೀತಾ ಇದೆಯಾ ಸಹೋದರ? ಹೇಗೆ ನಡೀತಾ ಇದೆಯಾ ನಿನ್ನ ಎಜುಕೇಷನಲ್ಲಿ? ನೀನು ಒಂದು 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 ಮೇಲ್ವಿದ್ಯೆಗೆ ಯಾವ ಸಬ್ಜೆಕ್ಟ್ ಚೂಸ್ ಮಾಡಬೇಕು? ದುಷ್ಟರ ಆಲೋಚನೆ ಪ್ರಕಾರ ನಡಿಬೇಕ. ದೇವರ ಪಾದದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸು, ಉಪವಾಸವಿರು. ದೇವರು ನನಗೆ ಆಲೋಚನೆ ಕೊಟ್ಟು ನೀನು ನಡೆಸುವಂಥ ದೇವರಾಗಿದ್ದಾನೆ. ಆಮೇಲೆ ದುಷ್ಟರು ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾರೆ, ಆದರೆ ದೇವರು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ದುಷ್ಟರೊಟ್ಟಿಗೆ ಐಕ್ಯತೆ ಇದ್ದರೆ ತಾನೇ ಅವರ ಮಾರ್ಗದಲ್ಲಿ ನಾವು ನಡೆಯೋದು. ಐಕ್ಯತೆಯೂ ಬೇಡ, ಆ ಗೆಳೆತನೂ ಬೇಡ, ಫ್ರೆಂಡ್ಸ್ ಆಗಿರಿ, ಫೆಲೋಶಿಪ್ ಬೇಡ. ಆಮೇಲೆ ಫೆಲೋಶಿಪ್ ಬೇಡ. 2ನೇದಾಗಿ ಈ ವಾಕ್ಯ ಹೇಳ್ತದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪಿಗಳ ಮಾರ್ಗದಲ್ಲಿ ನಿಂತ್ಕೋಬಾರ್ದು. ಆಮೇಲೆ ಇವತ್ತು ನೀನು ಎಲ್ಲಿ ನಿಂತ್ಕೋತಿದ್ಯಾ ಯುವಕ? ಯಾವ ರೋಡಲ್ಲಿ ನಿಂತಿದೆಯಾ? ಅಥವಾ ಇದಕ್ಕೆ ಇನ್ನೊಂದು ವಿಧದಲ್ಲಿ ಹೇಳಬೇಕಾದ್ರೆ, ಪಾಪಿಗಳ ರಸ್ತೆಯಲ್ಲಿ ನಿಂತ್ಕೋಬೇಡ, ಅಥವಾ ಈ ರೋಡಲ್ಲಿ ನೀನು ನಿಂತ್ಕೋಬೇಡ, ಈ ಅಂಗಡಿ ಇರುವಂಥ ಈ ರೋಡಲ್ಲಿ ನೀನು ನಿಂತ್ಕೋಬೇಡ, ದುರಾಚಾರಿಗಳು ತಿರುಗಾಡುವಂಥ ಆ ರೋಡಲ್ಲಿ ನೀನು ನಿಂತ್ಕೋಬೇಡ, ಬಾರುಗಳು, ಪಬ್ಗಳು, ಡ್ಯಾನ್ಸ್ ಕ್ಲಬ್ಗಳು ಇರುವಂಥ, ಜೂಜಾಟ ಆಡುವಂಥ, ದೇವರಿಗೆ ಮೆಚ್ಚುಗೆಲ್ಲದಿರುವಂಥ ಪಾಪಿಗಳ ಜಾಗದಲ್ಲಿ, ರಸ್ತೆಯಲ್ಲಿ ನೀನು ನಿಂತ್ಕೋಬೇಡ, ಅದಕ್ಕೂ ನಿನಕ್ಕೂ ಸಂಬಂಧ ಇಲ್ಲ ಅಂತ ದೇವರು ಹೇಳ್ತಿದ್ದಾನೆ. ಆಮೇಲೆ ಎಲ್ಲಿ ನಿಂತ್ಕೋದಿದೆಯಾ? ಯಾವ ರೋಡಲ್ಲಿ ನಿಂತಿದೆಯಾ? ಯಾವ ಮಾಲಲ್ಲಿ ನೀನು ನಿಂತಿದೆಯಾ? ಆಮೇಲೆ ನೀನು ನಿಂತಿರುವಂಥ ಜಾಗ ಬಹಳ ಮುಖ್ಯ. ಯಾಕೆ ಗೊತ್ತಾ? ನೀನು ನಿಂತಿರುವಂಥ ಜಾಗ ನಿನ್ನ ಡೆಸ್ಟಿನೇಷನ್, ನೀನು ತಲುಪುವಂಥ ಜಾಗವನ್ನು ನಿರ್ಣಯಿಸ್ತದೆ. ನಾವು ಎಲ್ಲಿ ನಿಂತ್ಕೋಬೇಕು? ದೇವರ ಅದರಲ್ಲಿ ಅಕ್ಕರೆ ಉಳ್ಳವನಾಗಿದ್ದಾನೆ. ಕೆಲವರು ನೋಡಬೇಕಾದ್ರೆ ಸಿಗರೇಟ್ ಸೇದುವಂಥ ಜನರೊಟ್ಟಿಗೆ ನಿಂತ್ಕೋತಾರೆ, ಬಾರು ಕ್ಲಬ್ಗಳಿರುವಂಥ ರೋಡಲ್ಲಿ ನಿಂತ್ಕೋತಾರೆ, ದುರಾಚಾರಿಗಳು ನಡೆದಾಡುವಂಥ ರೋಡಲ್ಲಿ ನಿಂತ್ಕೋತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನಾವು ಸುಮ್ಮನೆ ನಿಂತ್ಕೋತೀವಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಏನೋ ನನ್ನ ಫ್ರೆಂಡ್ಸ್ ಅದೆಲ್ಲ ಮಾಡ್ತಾರೆ. ಸಹೋದರ, ನೀನಲ್ಲಿ ನಿಂತ್ಕೋಬೇಡ. ಅದು ದೇವರ ವಾಕ್ಯ ಹೇಳ್ತಿದೆ. ಎಲ್ಲಿ ನಿಂತುಕೊಳ್ಳುತ್ತಿದ್ದೀಯಾ? ಕಾಲೇಜ್ ಮುಗಿಸಿ ಬಂದು ಎಲ್ಲಿ ನಿಂತಿದ್ದೀಯಾ? ಕೆಲಸ ಮುಗಿಸಿ ಬಂದು ನೀನು ಎಲ್ಲಿ ನಿಂತುಕೋತಿದ್ದೀಯಾ? ನೀನು ನಿಂತಿರುವಂತ ಜಾಗ ಬಹಳ 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 ಮುಖ್ಯ. ದಾವಿದನು ಯುದ್ಧಕ್ಕೆ ಹೋದದ ದಾವಿದನು ಅವನು ಯುದ್ಧ ರಂಗದಲ್ಲಿ ನಿಂತ್ಕೊಬೇಕಿತ್ತು. ಮನೆ ಮಾಡಿ ಮೇಲೆ ನಿಂತ್ಕೊಂಡ, ಪಾಪದಲ್ಲಿ ಬಿದ್ದೋದ. ನೀನು ಯಾವ ಮಾರ್ಗದಲ್ಲಿ ನಿಂತಿದ್ದೀಯಾ, ಯಾವ ರಸ್ತೆಯಲ್ಲಿ, ಯಾವ ರೋಡಲ್ಲಿ, ಯಾವ ಸ್ಟ್ರೀಟಲ್ಲಿ, ಯಾವ ಬೀದಿಯಲ್ಲಿ ನಿಂತಿದ್ದೀಯಾ ಬಹಳ ಮುಖ್ಯ. ಎಮ್ ಜಿ ರೋಡಲ್ಲಿ ನಿಂತಿದ್ದೀಯಾ, ಬ್ರಿಗೇಡ್ ರೋಡಲ್ಲಿ ನಿಂತಿದ್ದೀಯಾ, ಎಲ್ಲಿ ನಿಂತಿದ್ದೀಯಪ್ಪ ನೀನು? ಅದು ಬಹಳ ಮುಖ್ಯ. ಪಾಪಿಗಳೊಟ್ಟಿಗೆ, ಪಾಪಿಗಳು ನಡೆಯುವಂಥ ಜಾಗಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ದೇವರು ಹೇಳ್ತಿದ್ದಾನೆ. ಆದ್ದರಿಂದ ನೀನು ನಿಂತಿರುವಂಥ ಜಾಗ ಬಹಳ ಮುಖ್ಯ. ನಾವು ನಿಂತ್ಕೊಳ್ಳುವಂಥ ಜಾಗ ಏನು ಗೊತ್ತಾ? ದೇವರ ಸಭೆಯಾಗಿರಬೇಕು, ದೇವರ ಪ್ರಸನ್ನತೆಯಾಗಿರಬೇಕು. ಮೂರನೇದಾಗಿ ಈ ವಾಕ್ಯ ಹೇಳ್ತದೆ, ಭಾಳ ಚಂದವಾಗಿ ಹೇಳ್ತದೆ, ಧರ್ಮ ನಿಂದಕರೊಡನೆ ಕೂತ್ಕೋಬೇಡ, ಕುಚೋದ್ಯಗಾರರು ಪರಿಹಾಸ್ಯಗಾರರೊಟ್ಟಿಗೆ ನೀನು ಕೂತ್ಕೋಬಾರ್ದು. ಆಮೇಲೆ ಎಲ್ಲಿ ಕೂತ್ಕೋಬಾರ್ದು? ಪರಿಹಾಸ್ಯ ಮಾಡ್ತಾರಲ್ಲ, ಇವತ್ತು ಪರಿಹಾಸ್ಯ ಮಾಡುವಂಥ ಕೂಟ ಹೇರಾಳವಾಗಿದೆ. ಅಲ್ಲಲ್ಲಿ ನೋಡಬೇಕಾದ್ರೆ ಬೀದಿ ಮೂಲೆಗಳಲ್ಲಿ ಒಂದು ಕಟ್ಟೆಯ ಮೇಲೆ, ಗೋಡೆ ಮೇಲೆ ಹುಡುಗರೆಲ್ಲ ಕೂತ್ಕೊಂಡು ಏನು ಮಾಡ್ತಿರ್ತಾರೆ? ಪರಿಹಾಸ್ಯ. ಅಲ್ಲಿ ನೀನು ಕೂತ್ಕೋಬಾರ್ದಂತ ದೇವರು ಹೇಳ್ತಿದ್ದಾನೆ. ಕೆಲವೊಂದು ಸಾರಿ ಸ್ತ್ರೀಯರು ನೋಡಬೇಕಾದ್ರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮೂಲೆಯಲ್ಲಿರುವಂಥ ಮನೆ ದಿನ್ನೆ ಮೇಲೆ ಕೂತ್ಕೊಂಡು ಏನು ಪರಿಹಾಸ, ಯಾಕ ನಿಮ್ಗೆ ಗೊತ್ತಾ, ಅವ್ರ ಮನೆಯಿಂದ ಆ ಹುಡುಗಿ ಓಡೋದ್ಲು, ಈ ಮನೆಯಲ್ಲಿ ಜಗಳ ಆಯಿತು, ಈ ಮನೆಯಲ್ಲಿ ಗಂಡ ಹೊಡೆದ, ಆ ಮನೆಯಲ್ಲಿ ಹುಡುಗಿ ಓಡಿದ್ಲು, ಇದೇ ಕತೆ. ಪರಿಹಾಸ್ಯ ಮಾಡೋ ಜಾಗದಲ್ಲಿ ನಿನಗೆ ಸೀಟಿಲ್ಲ ಅಲ್ವಾ? ನಾವು ಕೂತ್ಕೊಳ್ಳೋ ಸೀಟ್ ಬಗ್ಗೆ ದೇವರ ಅಕ್ಕರೆ ಉಳ್ಳವನಾಗಿದ್ದಾನೆ ರೀ. ಅನೇಕ ಸಾರಿ ಎಲ್ಲೆಲ್ಲೋ ಕೂತ್ಕೋತೀವಿ, ಆದರೆ ಹೇಳ್ತೀವಿ, ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದ, ಅವನು ಕುಡಿತಾ ಇರಲಿಲ್ಲ, ಆದರೆ ಬಾರಲ್ಲಿ ಹೋಗಿ ಕೂತ್ಕೊತಾ ಇದ್ದ. ಅಲ್ಲಿ ಬಾರಲ್ಲಿ ಕುಡಿದು ಅವರು ಪರಿಹಾಸ್ಯ ಮಾಡಿ, ಕುಚೋದ್ಯ ಮಾಡಿ, ಓ ತುಂಬ ಅವ್ರು ಇವನು ಹೇಳೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಯಾರು? ಕ್ರೈಸ್ತ ಹುಡುಗ. ಆಮೇಲೆ ಸಹೋದರ ಸಹೋದರಿಯೇ, ನೀನು ಕೂತ್ಕೊಳ್ಳುವಂಥ ಜಾಗ ಬಹಳ ಮುಖ್ಯ. ಮಕ್ಕಳೇ, ನೀವು ಕೂತ್ಕೊಳ್ಳುವಂಥ ಜಾಗ ಬಹಳ ಮುಖ್ಯ. ಪರಿಹಾಸ್ಯಗರು ಅವ್ರು ಗೇಲಿ ಮಾಡ್ತಾರೆ, ಇವನು ಕೋತಿ ಥರ ಇದ್ದಾನೆ, ಮಂಗ ಥರ ಇದ್ದಾನೆ, ಹಲ್ಲಿ ಥರ ಇದ್ದಾನೆ, ಹಂದಿ ಥರ ಇದ್ದಾನೆ, ನಾಯಿ ಥರ ಇದ್ದಾನೆ. ಅಲ್ಲಿ ನೀನು ಕೂತ್ಕೋಬಾರದು. ನೀನು ಕೂತ್ಕೊಳ್ಳುವಂಥ ಜಾಗ ಅದು ದೇವರ ಪ್ರಸನ್ನತೆಯಾಗಿ ಇರಬೇಕು. ಸೊ ಮೂರು ಕಾರ್ಯಗಳನ್ನು ನಾವು ಧ್ಯಾನಿಸಿದೆವು. ಯಾರ ಆಲೋಚನೆ ಪ್ರಕಾರ ನಡಿಬಾರ್ದು? ದುಷ್ಟರ ಆಲೋಚನೆ ಪ್ರಕಾರ. ಯಾರ ಮಾರ್ಗದಲ್ಲಿ ನಿಂತ್ಕೋಬಾರ್ದು? ಪಾಪಿಗಳ ಮಾರ್ಗದಲ್ಲಿ. ಯಾವ ಜಾಗದಲ್ಲಿ ಕೂತ್ಕೋಬಾರ್ದು? ಕುಚೋದ್ಯಗಾರರು ಕೂತ್ಕೊಳ್ಳುವಂಥ ಜಾಗದಲ್ಲಿ. ಸರಿ, ಏನು ಬ್ರದರ್ ಮಾಡಬೇಕು? ದೇವರ ವಾಕ್ಯ ಎರಡನೇ ವಾಕ್ಯ ಹೇಳ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಯವನೋ ಅವನು ಎಷ್ಟೋ ಧನ್ಯನು. ಏನು ಮಾಡಬೇಕಂದ್ರೆ ದೇವರ ಪ್ರಸನ್ನತೆಯಲ್ಲಿ ಕೂತ್ಕೋಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಏನು ಬ್ರದರ್ ನಾನು ಮಾಡೋದು? ದೇವರ ವಾಕ್ಯವನ್ನು ಧ್ಯಾನಿಸಪ್ಪ. ಆಮೇಲೆ ಬ್ರದರ್ ಇಲ್ಲಿ ನಡಿಬಾರ್ದು ಅಂತ ಹೇಳ್ತೀರಾ, ಇಲ್ಲಿ ನಿಂತ್ಕೋಬಾರ್ದು ಅಂತ ಹೇಳ್ತೀರಾ, ಇಲ್ಲಿ ಕೂತ್ಕೋಬಾರ್ದು ಅಂತ ಹೇಳ್ತೀರಾ, ನಾನು ಏನು ಮಾಡಬೇಕು? ಬೈಬಲ್ ಓದಪ್ಪ, ಬೈಬಲ್ ಧ್ಯಾನಿಸಪ್ಪ. ಭಾಳ ಸಿಂಪಲಾಗಿ ಹೇಳಬೇಕಾದ್ರೆ ಬೈಬಲೇ ನಿನಗೆ ಎಲ್ಲವಾಗಿರಲಿ, ನಿನ್ನ ಜೀವಿತವೇ ಬೈಬಲ್ ಆಗಿರಲಿ. ಈ ಬೈಬಲನ್ನು ಪ್ರತಿದಿನ ಹಗಲು ಎರಡು ಧ್ಯಾನಿಸ್ತಾ ಧ್ಯಾನಿಸ್ತಾ ಧ್ಯಾನಿಸ್ತಾ, ಹೇಗೆ ಬ್ರದರ್ ಧ್ಯಾನಿಸೋದು? ನೀವು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಒಂದು ವಾಕ್ಯನ ಹಾಗೇ ನೋಡಿಕೊಂಡು ಆ ಟ್ರಾವೆಲ್ ಅರ್ಧ ತಾಸು ಅಂದರೆ ವಾಕ್ಯನೇ ನೀವು ಧ್ಯಾನ ಮಾಡಿ, ವಾಕ್ಯನೇ ಧ್ಯಾನ ಮಾಡಿ, ವಾಕ್ಯನೇ. ರಾತ್ರಿ ಬಲೋದಕ್ಕೆ ಮುಂಚೆ ಒಂದು ವಾಕ್ಯನ ಓದ್ಬಿಟ್ಟು ಆ ವಾಕ್ಯನೇ ಧ್ಯಾನ ಮಾಡಿ, ನಿಮಗೆ ಆಶೀರ್ವಾದವಾಗಿರ್ತದೆ. ಆಮೇಲೆ ಇವತ್ತು ನಾವು ಕಾಲಿನ ಬಗ್ಗೆ ಧ್ಯಾನಿಸಿದೆವು. ಎಲ್ಲಿ ನಡಿಬಾರ್ದು, ಹೇಗೆ ನಡಿಬಾರ್ದು, ಎಲ್ಲಿ ನಿಂತ್ಕೋಬಾರ್ದು, ಎಲ್ಲಿ ಕೂತ್ಕೋಬಾರ್ದು. ಕೀರ್ತನೆ 1:1. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಕಣ್ಗಳ ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ದೇವರೇ ದಿನಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನಾವು ಹೇಗೆ ನಡೆಯಬಾರದು, ನಾವು ಎಲ್ಲಿ ನಿಂತ್ಕೋಬಾರ್ದು, ಎಲ್ಲಿ ಕೂತ್ಕೋಬಾರ್ದು, ಎಲ್ಲವನ್ನೇ ನಾವು ಉಪದೇಶಿಸಿದೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯವನ್ನು ಕೇಳಿ ಇದಕ್ಕೆ ಒಪ್ಪಿಸಿಕೊಟ್ಟು ವಿಧಿರಾಗಿ ನಡೆಯಲು ನಮಗೆ ಕೃಪೆ ಅನುಗ್ರಹಿಸು. ನಿಮಗೇ ಮಹಿಮೆ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನೀನು ಆಶೀರ್ವದಿಸು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಸೊ ಈ ಅಧ್ಯಾಯವನ್ನು ಪೂರ್ತಿಯಾಗಿ ಓದ್ರಿ, ಧ್ಯಾನ ಮಾಡಿರಿ, ಈ ಸಂದೇಶನ ಪುನಃ ಪುನಃ ಕೇಳ್ರಿ. ಯೂಟ್ಯೂಬ್, ಫೇಸ್ಬುಕ್ಕಲ್ಲಿರುತ್ತೆ. ನಿಮ್ಮ ಕಮೆಂಟ್ಸನ್ನು ಬರೀರಿ, ನನಗಾಗಿ ಪ್ರಾರ್ಥಿಸಿರಿ. ಇನ್ನು ಕಾರ್ಯಕ್ರಮ ಮುಂದೆ ಸಾಗಲು ಈ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸಿರಿ. ಕರ್ನಾಟಕವು ಯೇಸುವಿಗೆ ಸ್ವಂತವಾಗಲಿ. ಗಾಡ್ ಬ್ಲೆಸ್ ಯು. ಆಮೇನ್.